ಅಗ್ನಿವೀರರಿಗೆ ಸಿಗುತ್ತಾ ಪರಿಹಾರ? ಸರ್ಕಾರದಿಂದ ದುಡ್ಡು ಸಿಗುತ್ತಾ? ನಿಜಕ್ಕೂ ಸರ್ಕಾರ ಸುಳ್ಳು ಹೇಳ್ತಿದೆಯಾ? ಅಗ್ನಿವೀರರಿಗೆ, ಅದರಲ್ಲೂ ಕೂಡ ಹುತಾತ್ಮರಾದಂತಹ ಅಗ್ನಿವೀರರಿಗೆ ನಾವು ಶಹೀದ್ ಅಂತ ಕರಿತೀವಿ, ಶಹೀದ್ ಅಗ್ನಿವೀರರಿಗೆ ಸರ್ಕಾರದ, ಅದು ಕೇಂದ್ರ ಸರ್ಕಾರದಿಂದ 1 ಕೋಟಿ ಪರಿಹಾರಧನ ನೀಡಲಾಗುತ್ತೆ ಎಂದು ಕೇಂದ್ರ ಸರ್ಕಾರ ಎದೆ ತಟ್ಕೊಂಡು ಹೇಳ್ತಾ ಐತೆ. ಅವ್ರಿಗೇನಾದರೂ ಸಿಕ್ಕಾಯ್ತಾ? ಅವ್ರಿಗೇನಾದರೂ ದುಡ್ಡು ತಲುಪಾಯ್ತಾ? ಏನಿದು ಸುದ್ದಿ? ಯಾರಿದನ್ನು ಹೇಳಿದವರು? ನೋಡ್ಕೊಂಬರೋಣ, ಬನ್ನಿ. ಈ ವಿಡಿಯೋದಲ್ಲಿ ಹೇಳಿರುವ ಮಾತು ಏನಂದರೆ, ದೇಶಕ್ಕಾಗಿ ನನ್ನ ಮಗ ಪ್ರಾಣ ಕೊಟ್ಟ ಮತ್ತು ಮೋದಿ ಸರ್ಕಾರ ಹೇಳುತ್ತಿದೆ ಅಗ್ನಿವೀರರಿಗಾಗಿ ಹುತಾತ್ಮರಾಗಿರುವವರಿಗೆ 1 ಕೋಟಿ ಕೊಡಲಾಗುತ್ತಿದೆ ಎಂದು. ಆದರೆ ಇಲ್ಲಿಯವರೆಗೂ ಸರ್ಕಾರದ ವತಿಯಿಂದ ಯಾವುದೇ ಹಣ ಸಿಕ್ಕಿಲ್ಲ ಮತ್ತು ಯಾವುದೇ ಸೂಚನೆ ಕೂಡ ಸಿಕ್ಕಿಲ್ಲ ಯಾವಾಗ ಹಣ ಸಿಗುತ್ತೆ ಎಂದು. ಶಹೀದ್ ಅಗ್ನಿವೀರ ಅಜಯ್ ಕುಮಾರರ ತಂದೆ ಈ ಮಾತನ್ನು ಹೇಳಿದ್ದಾರೆ. ಮತ್ತು ನನ್ನ ಮಗನ ವೀರಗತಿ ಕೇವಲ ಇವರ ಕುರ್ಚಿಯ ಸಮಸ್ಯೆ ಆಗಿದೆ ಎಂದು ಕೂಡ ಹೇಳಿದ್ದಾರೆ. ಮತ್ತು ಸರ್ಕಾರದ ಎದುರು ಭಿಕ್ಷೆ ಬೇಡಬೇಕಾದಂಥ ಪರಿಸ್ಥಿತಿ ಬಂದಿದೆ ಎಂದು ಕೂಡ ಹೇಳಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಅಗ್ನಿವೀರ ಹುತಾತ್ಮ ಶಹೀದ್ ಅಜಯ್ ಕುಮಾರ್ ಎಲ್ಲ ಹೇಳ್ತಾ ಅವ್ರ ಕೈ ಕೊಟ್ಟಿದ್ದೇನು? ಏನೂ ಇಲ್ಲ. ಅವ್ರ ಕೈಗೆ 1 ಕೋಟಿ ರೂಪಾಯಿ ಪರಿಹಾರಧನ ಕೊಡ್ತೀವಪ್ಪ, ನಿನ್ನ ಮಗ ದೇಶಕ್ಕಾಗಿ ಪ್ರಾಣವನ್ನು ಕೊಟ್ಟವನೇ, ನಿನಗೆ 1 ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ ಯಾರು? ಕೇಂದ್ರ ಸರ್ಕಾರ. ಆದರೂ ಇಲ್ಲಿವರೆಗೂ ಕೂಡ ಕೇಂದ್ರ ಸರ್ಕಾರದಿಂದ ಪರಿಹಾರಧನ ರಿಲೀಸ್ ಆಗಿಲ್ಲ. ನೀವು ನೋಡಿದ್ರಿ ಯಾವ ರೀತಿ ಅಗ್ನಿವೀರ ಅಜಯ್ ಕುಮಾರ್ ಅವರ ತಂದೆ ವಿಡಿಯೋಗಳ ಮುಂದೆ ಹೇಳ್ತಿದ್ದಾರೆ, ಇಲ್ಲಪ್ಪ ನನಗೆ ಭಿಕ್ಷೆ ಬೇಡ ಪರಿಸ್ಥಿತಿ ಬಂದೈತೆ ಅಂತ. ಭಿಕ್ಷೆ ಬೇಡ್ತಾ ಇದ್ದೀನಿ, ಯಾವಾಗ ನೀಡ್ತಾರೆ ಯಾವಾಗ ಕೊಡಲ್ಲ, ಏನು ಮೆಸೇಜ್ ಇಲ್ಲ ಇವ್ರದ್ದು. ಅದೇ ಹೇಳ್ತವ್ರೆ 1 ಕೋಟಿ ಕೊಟ್ಟಿದ್ದೀವಿ, 1 ಕೋಟಿ ಕೊಟ್ಟಿದ್ದೀವಿ ಸದನದಲ್ಲಿ. ಅಂದರೆ ಅಗ್ನಿವೀರರ ಚರ್ಚೆ ನಡೀತಲ್ಲ ಈ ಬಾರಿ. ರಾಹುಲ್ ಗಾಂಧಿಯವ್ರು ಪ್ರಶ್ನೆ ಕೇಳಿದ್ರು ಅಗ್ನಿವೀರರ ಕುರಿತಾಗಿ. ಸೊ ಅಗ್ನಿವೀರರ ಕುರಿತಾಗಿ ಪ್ರಶ್ನೆ ಕೇಳಿದಾಗ ಸದನದಲ್ಲಿ ರಾಹುಲ್ ಗಾಂಧಿಯವ್ರ ವಿರುದ್ಧ ಪ್ರತಿಭಟನೆ ಕೂಡ ನಡೀತು. ಯಾರಿಂದ? ನಮ್ಮ BJP ಸರ್ಕಾರದಿಂದ, ಅಂದರೆ ಪಕ್ಷದಿಂದ. ವಿಪಕ್ಷದ ವಿರುದ್ಧ ಮತ್ತೆ ಹರಿಹಾಯಕ್ಕೆ ಸ್ಟಾರ್ಟ್ ಮಾಡೋರು, ಏ ನೀವು ತಪ್ಪು ಕೇಳ್ತಿದ್ದೀರಾ, ನೀವು ಸುಳ್ಳು ಮಾತಾಡ್ತಿದ್ದೀರಾ, ನೀವು ಸುಳ್ಳು ಆರೋಪ ಮಾಡಿ, ಸುಳ್ಳು ಆರೋಪ ಅಂತಂದರೆ ಪ್ರೂಫ್ ಮಾಡಿರಿ. ಅಗ್ನಿವೀರರಾದಂತಹ ಅಜಯ್ ಕುಮಾರ್ ಅವ್ರ ತಂದೆ ಡೈರೆಕ್ಟಾಗಿ ಹೇಳ್ತಿದ್ದಾರೆ, ತುಪ್ಪಕ್ಕಂತ ಉಗುಳ್ತವ್ರೆ ನಿಮ್ಮ ಮುಖಕ್ಕೆ, 1 ಕೋಟಿ ಕೊಡ್ತೀವಿ 1 ಕೋಟಿ ಕೊಡ್ತೀವಿ. ಎಲ್ಲ ಐತ್ರಿ 1 ಕೋಟಿ, ಎಲ್ಲ ಸ್ಕ್ಯಾಂಡಲ್ಗಳೇ. ಯಾವುದಾದ್ರೂ ರೆಗ್ಯುಲೇಟರಿ ಕಮಿಷನನ್ನು ನೇಮಕ ಮಾಡಿದ್ದೀರಾ ನೀವು? PMEGP ಸ್ಕೀಮ್ಗಳಲ್ಲೂ ಕೂಡ ಹಿಂಗೆ ದುಡ್ಡು ಮಾಡ್ಕೊಳ್ಳೋರು ದುಡ್ಡು ಮಾಡ್ಕೊಂತವ್ರೆ. ಯಾರಿಗಾದರೂ ಫಲಾನುಭವಿಗಳಿಗೆ ಸಿಗ್ತೈತಾ? ಕೇಳ್ತಿದ್ದೀರಾ ಏನಿದು? ಈ ಒಂದು ಪ್ರಶ್ನೆಯನ್ನು ನಾವು ರೈಸ್ ಮಾಡಿದ್ದೀವಿ ವೀಕ್ಷಕರೇ. ಯಾರ ಮುಂದೆ? ಕರ್ನಾಟಕದ ಜನತೆ ಮುಂದೆ. ಸುಳ್ಳಂತ ಅನಿಸಿದ್ರೆ, ಇಲ್ಲಪ್ಪ ನೀನು ಸುಳ್ಳು ಮಾತಾಡ್ತಿದ್ಯಾ ಅಶೋಕ ಅಂತ ಕಮೆಂಟ್ ಬಾಕ್ಸ್ ನಿಮಗೋಸ್ಕರ ಫ್ರೀ ಐತೆ, ಕಮೆಂಟ್ ಬಾಕ್ಸ್ನಲ್ಲಿ ಆರಾಮಾಗಿ ಕಮೆಂಟ್ ಹಾಕಿ. ಇಲ್ಲ ಅಶೋಕ್ ಅವರೇ ನೀವು ಕರೆಕ್ಟ್ ಹೇಳ್ತಿದ್ದೀರಾ, ಫ್ರೆಂಡ್ ಯು ಆರ್ ಇನ್ ರೈಟ್ ವೇ ಅಂತ ಹೇಳಿ ಕಮೆಂಟ್ ಹಾಕಿ ವೀಕ್ಷಕರೇ.